ಆದಿತಿ ವೆಲ್ಕಮ್ ಅವಯ್ಯು ಏನ್ ಈ ಹೀರೋಯಿನ್ಸ್ ಅಲ್ಲಿ ತುಂಬಾ ಉದ್ದ ಇದಾರೆ ಅಥವಾ ನಾನು ಹೀಲ್ಸ್ ಹಾಕೊಂಡಿಲ್ವಾ ಇವತ್ತು ಇಸ್ಕಮ್ ವೆಲ್ಕಮ್ ಆದಿತಿ ಪ್ರಭುದೇವ ವೆಲ್ಕಮ್ ಟು ಏಕ್ ಲವ್ ಯರ್ ಸಾಂಗ್ ಲಾಂಚ್ ಮೂರನೇ ಹಾಡು ಆ ನೀವು ಆಕ್ಚುಲಿ ಬರೋಕ್ಕಿಂತ ಮುಂಚೆ ಲಾಂಚ್ ಮಾಡ್ಬಿಟ್ಟಿದ್ವಿ ನೀವು ಬರ್ತಾ ನೋಡ್ಕೊಂಡ್ ಬಂದ್ರಿ ತಾನೆ ಹಾಡಿ ಬನ್ನಿ ಕಮ್ ಕಮ್ಯ ಸೊ ಆದಿತಿ ಹೇಳಿ ಆದಿತಿ ಆಕ್ಚುಲಿ ಫಸ್ಟ್ ಟೈಮ್ ಒಂದು ಹುಡುಗಿರಿಗೆ ಒಂದು ಆಂಥಮ್ ತರ ರೆಡಿ ಆಗಿದೆ ಬ್ರೇಕಪ್ ಆಂಥಮ್ ಇದು ಬಿಕಾಸ್ ಹುಡುಗರಿಗೆ ಸಾಕಷ್ಟು ಆದರೆ ಹುಡುಗರಿಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಕ್ಷಿತಾ ಪ್ರೇಮ್ ಅವರ ಸಾರಥ್ಯದಲ್ಲಿ ಈ ಒಂದು ಹಾಡು ಬಂದಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಖುಷಿ ಆಗ್ತಿದೆ ಈ ಒಂದು ಸಂದರ್ಭದಲ್ಲಿ ನಾನಿರೋದು ನೀವು ಹೇಳಿದ್ರಿ ಹುಡುಗಿಯರಿಗೆ ಬ್ರೇಕಪ್ ಆಂಥಮ್ ಬಂದಿಲ್ಲ ನಮಗೇನು ಹುಡುಗರ ತರ ಆಂಥಮ್ ಬೇಕು ಅಂತೇನಿಲ್ಲ ನಮಗೆ ಹುಡುಗಿಯರಿಗೆ ನಾವು ಬಾಯಿ ಮುಚ್ಕೊಂಡು ಎಲ್ಲ ಫೀಲ್ ಮಾಡ್ತೀವಿ ಅದರಲ್ಲಿ ಬೇರೆ ಕೊಟ್ಟಿದ್ದಾರೆ ಅಂದರೆ ಪ್ರೇಮ್ ಸರ್ ಆ್ಯಂಡ್ ಪ್ರೇಮ್ ಸರ್ ಯಾವಾಗಲೂ ವಿಶೇಷತೆ ಹೀ ಇಸ್ ಲೈಕ್ ಯುನೋ ಯಾವಾಗ್ಲೂ ಏನೋ ಬ್ರೇಕಿಂಗ್ ದ ವಾಲ್ ಅನ್ನೋ ಥರ ಸೊ ಆಬ್ವಿಯಸ್ಲಿ ಖುಷಿಯಾಗತ್ತೆ ಇನ್ನು ಯಾವಾಗ್ಲೂನು ಈ ಎಣ್ಣೆ ಅಂದ್ರೂ ಒಂಥರ ವಾವ್ ಫ್ಯಾಕ್ಟರ್ ಎಣ್ಣೆ ಅಂದ್ರೆ ಅದೇ ಯಾವ ತರ ಎಣ್ಣೆ ಅಂದ್ರೆ ವಡೆ ಗಿಡ ಹಾಕುವಂತ ಹೇಗಾದ್ರೂ ತಗೋಬಹುದು ಚಿಪ್ಸ್ ಗಿಪ್ಸ್ ಮಾಡೋ ಹೇಗಾದ್ರೂ ತಗೋಬಹುದು ಹಾಗೇನೆ ಹುಡುಗಿಯರು ಅಂದ್ರೂ ಒಂದು ವಾವ್ ಫ್ಯಾಕ್ಟರ್ ಸೊ ಎರಡು ಮಿಕ್ಸ್ ಮಾಡಿ ಒಂದು ಹಾಡ್ ಅಂದ್ರೆ ಇದು ವಾವ್ ಅಲ್ವಾ ಫ್ಯಾಂಟಾಸ್ ಈಗ ಒಂದು ಪ್ರಶ್ನೆ ನಿಮಗೆ ಬನ್ನಿ ಈಗ ನಿಮ್ಗೆ ಈ ಲವ್ ಬ್ರೇಕ್ಅಪ್ ಆಗಿದ್ದುಂಟ ನನ್ ಲವ್ ಏ ಮಾಡಿಲ್ಲ ಬ್ರೇಕಪ್ ಎಲ್ಲಿಂದ ಆಗತ್ತೆ ಏ ಈ ಗಂಡಾಯ್ಗಳಿಗೆ ಏನ್ ಕಾಣಿಸ್ತಾ ಇಲ್ವಾ ಹುಡುಗಿರು ಸುತ್ತಮುತ್ತಲು ಆ ನಾನಿಂಗ್ ಯು ಕಾಂಟ್ ಸಿ ಬ್ಯೂಟಿಫುಲ್ ಗರ್ಲ್ಸ್ ಅಲ್ಲಿ ಮಂಗ್ಲಿ ಇಲ್ಲ ಅಂತಾರೆ ಅಲ್ಲಿ ರಚಿತ ಇಲ್ಲ ಅಂತಾರೆ ಲವ್ ಗಿವ್ ಎಲ್ಲ ಮಾಡಲ್ಲ ಹಾಕಲ್ ಸೈಡ್ ಡೈರೆಕ್ಟ್ ಮ್ಯಾರೇಜ್ ಅಷ್ಟೇ ಅಮ್ಮ ಕೊಟ್ಟು ಲವ್ ಗೀವ್ ಮಾಡಲ್ಲ ಅಂತ ನೀವು ಒಳ್ಳೆ ಡೈರೆಕ್ಟ್ ಮ್ಯಾರೇಜ್ ಅಂದ್ರೆ ಯು ಡೋನ್ ಬಿಲೀವ್ ಇನ್ ಲವ್ ನೋ ಐ ಒಬ್ಯಸ್ಲಿ ಮ್ಯಾರೇಜ್ ಆದ್ಮೇಲೆ ಲವ್ ಮಾಡ್ದಂಗ ಇರಕ್ಕಾಗತ್ತೆ ಈ ಬಿಲೀವ್ ಇನ್ ಲವ್ ಐ ಬಿಲೀವ್ ಇ ಲವ್ ಬಟ್ ಐ ಡೋನ್ ಬಿಲೀವ್ ಇನ್ ಲವ್ ಮ್ಯಾರೇಜ್ ಓ ದೊಡ್ ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಅವ್ರು ಅಲ್ವಾ ಸೊ ನೀವ್ ಲವ್ ವೇ ಮಾಡಿಲ್ವಾ ಇಲ್ಲ

ಅಲ್ಲಿ ಕುತ್ಕೊಂಡಿರೋರು ಎಲ್ರು ಒಂಥರ ಸೆನ್ಸೇಷನ್ ಅವ್ರಿಗೆ ಎಲ್ರು ಅವ್ರು ನೋಡಿದ್ರೆ ಒಂಥರ ನಮ್ಗೆ ಮೋಟಿವೇಶನ್ ತರಾನೆ ಸೊ ಖುಷಿ ಆಗುತ್ತೆ ಎಲ್ರು ಮೀಟ್ ಮಾಡಿದ್ದು ಅಥವಾ ಎಲ್ರು ಸಿಕ್ಕಿದ್ದು ತುಂಬಾ ಖುಷಿ ಆಗುತ್ತೆ ಅಂಡ್ ನಾನು ಆಗ್ಲೇ ಹೇಳಿದಾಗೆ ಪ್ರೇಮ್ ಸರ್ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಆ ಹೆಸರೇ ಒಂದು ವಾವ್ ಸೊ ಅದಕ್ಕೆ ನಾನು ಮಿಸ್ ಮಾಡ್ಕೊಳಕ್ ಇಷ್ಟ ಪಡ್ಲಿಲ್ಲ ಪ್ರೋಗ್ರಾಮ್ ಎಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ